ಹೆಸರು ಬಸಮ್ಮ ಅಂತೇಳಿ. ನನ್ನ ಮಗ ಏನು ಎದುರು ಬರೋರು ಕಾಣಿಸ್ತಿದ್ದಿಲ್ಲ, ಕಾರಲ್ಲಿ ಕೂತವರು ಕಾಣಿಸ್ತಿದ್ದಿಲ್ಲ, ಮೇಲೆ ಚುಕ್ಕಿ ಏನು ಹಾರಾಡೋ ಅಕ್ಕಿ ಏರೋಪ್ಲೇನ್ ಇಂಥವು ಏನು ಕಾಣಿಸ್ತಿದ್ದಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಬಂದಮೇಲೆ ಉತ್ತಮ ಇದು ಈ ಸ್ಕೂಲು ಎಕ್ಸಾಮ್ ಬಂತಲ್ಲ ಅದಕ್ಕೆ ಅದು ಟೆಲೆಸ್ಕೋಪ್ ಕೊಟ್ಟಿದ್ದಾರೆ, ಅದೆಲ್ಲ ಯೂಸ್ ಆಗಲಿ ಅಂತ. ನನ್ನ ಮಗನಿಗೆಲ್ಲ ಒಳ್ಳೆಯದಾಗಿದೆ, ಇದು ನಾರಾಯಣ ನೇತ್ರಾಲಯ ಬಂದು ಎಲ್ಲ ಒಳ್ಳೆಯದಾಗಿದೆ. ಇದಕ್ಕೆ ಕಾಯಿ ಹಿಡಿದು ಪೂಜೆ ಮಾಡ್ಬೇಕು ನಾನು ಇನ್ನು. ಇದು ದೇವಸ್ಥಾನ ಇದ್ದಂಗೆ, ಯಾರು ಎಲ್ಲಿದ್ದರಾದರೂ ಕಷ್ಟ ಆದರೆ ಇವ್ರು ಯಾರು ಏನು ಕೇರ್ ಮಾಡಲ್ಲ ಅಂತ ಅನ್ಕೋಬೇಡಿ, ಎಲ್ಲ ಕೇರ್ ಮಾಡ್ತಾರೆ. ನನ್ನ ಮಗನಿಗೆ ಬಿಸಿನೀರು ಕಸಮತೆ ಕಾಸು ಕೊಟ್ಟರು ಇವರು, ಭಾರಿ ಒಳ್ಳೆಯವರು ಇದ್ದಾರೆ. ನನ್ನ ಮಗಳಿಗೆ ಅವಳಿಗೂ ಇದೇ ಥರ ಇತ್ತು ಸಣ್ಣವಳಿದ್ದಾಗ, ನನಗೆ ಗೊತ್ತಾಗಲಿಲ್ಲ ಹಿಂಗೆ ಇಂಥರ ಐತೆ ಅಂತ. ಅವಳಿಗೂ ಸಣ್ಣವಳಿದ್ದಾಗ ಲೇಜರ್ ಆಪ್ರೇಷನ್ ಆಯಿತು, ಅವಳೀಗ 7 ವರ್ಷ. ಇವಂಗೆ ಈಗ ಗೊತ್ತಾಯ್ತು ನನಗೆ ಬೋರ್ಡಲ್ಲಿ ಕಾಣಿಸಲ್ಲ ಅಂತ, ಇಷ್ಟು ದಿನ ನನಗೆ ಗೊತ್ತೇ ಆಗಲಿಲ್ಲ. ಅದಕ್ಕೆ ಅವಳು ನೋಡಿದಾರಲ್ವ ಇಲ್ಲಿ, ಇವಂಗೂ ನೋಡ್ತಾರೆ ನನ್ನ ಕೂನೂರ ಹಾಸ್ಪಿಟ್ಲೇ, ನಾನು ಒಬ್ಬಳೇ ಹೋಗಿ ತೋರಿಸ್ಬರ್ಬೋದು ಅಂತ ಅದಕ್ಕೆ ಬಂದದ್ದು ಇಲ್ಲಿಗೆ. ಬಂದದಕ್ಕೂ ಸಾಕಾಯಿತು, ನಮಗೇನು ಇಲ್ಲಿ ಏನು ತೊಂದರೆ ಆಗಲಿಲ್ಲ. ಇಲ್ಲಿ ಡಾಕ್ಟ್ರು ಸಿಸ್ಟ್ರು ಎಲ್ಲ ಒಳ್ಳೆಯದೇ ಮಾಡಿದ್ದಾರೆ, ಎಲ್ಲ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ನಮಗೆ.